ಲಕ್ಕಿಲಿ ಇದು ಐ ಡೋಂಟ್ ನೋ ಮೆನ್ಷನ್ ಮಾಡಬೇಕೋ ಇಲ್ವೋ ನನಗೆ ಗೊತ್ತಿಲ್ಲ. ಗಂಗೂಬಾಯಿ ಸಿನಿಮಾ ಬರೋಕ್ಕಿಂತ ಮುಂಚೆನೇ ಮಾಡಿರುವಂಥ ಸಿನಿಮಾ ಇದು. ಸೊ ಗಂಗೂಬಾಯಿ ರಿಲೀಸ್ ಆಗೋಯ್ತು, ಬಟ್ ನಮ್ಮ ಸಿನಿಮಾ ಇವಾಗ ರಿಲೀಸ್ ಆಗ್ತಿದೆ. ಪ್ರಾಬ್ಲಿ ಈ ಟೈಮಿಗೆ ರಿಲೀಸ್ ಆಗಬೇಕು ಅಂತ ಇತ್ತೇನು. ಆ್ಯಂಡ್ ಎಕ್ಸ್ಟ್ರಾ ಎಫರ್ಟೆಲ್ಲ ಏನೂ ಹಾಕಲಿಲ್ಲ. ನಾನು ಹೇಳಿದ್ನಲ್ಲ, ಒಂದೊಂದು ಒಬ್ರೊಬ್ರು ಒಂದೊಂದು ಥರ ಪ್ರೆಸೆಂಟ್ ಮಾಡ್ತಾರೆ ಈ ಪಾತ್ರನ, ಯಾರು ಹೆಂಗೆ ಬೇಕಾದರೂ ಮಾಡ್ಬೋದು. ಬಟ್ ಇವರು ತುಂಬ ಅದ್ಭುತವಾಗಿ ನನಗೆ ನರೇಷನ್ ಕೊಟ್ಟಾಗ ಅವ್ರ ಮೇಲೆ ಇರುವಂಥ ಒಂದು ನಂಬಿಕೆ, ಸೆಕೆಂಡ್ ತುಂಬ ಚೆನ್ನಾಗಿ ಪ್ರೆಸೆಂಟ್ ಮಾಡ್ತಾರೆ ಅನ್ನೋ ಒಂದು ನಂಬಿಕೆ, ಅದನ್ನು ನನ್ನ ಶೂಟಿಂಗ್ ಸೆಟ್ಟಲ್ಲೇ ಫಸ್ಟ್ 2 ಡೇಸಲ್ಲೇ ಗೊತ್ತಾಗೋಯಿತು. ಇಲ್ಲಾಂದಿದ್ರೆ ಐ ಹಾನೆಸ್ಟ್ಲಿ ಹೇಳ್ತೀನಿ, ಐ ವುಂಟ್ ಹ್ಯಾವ್ ಅಕ್ಸೆಪ್ಟೆಡ್ ದಿಸ್ ಕ್ಯಾರೆಕ್ಟರ್. ಟೀಮ್ ಹಾಗಿದೆ, ಎನ್ವೈರ್ಮೆಂಟ್ ಹಾಗಿದೆ, ಆ್ಯಂಡ್ ಪಾತ್ರನ ಅಷ್ಟು ಚೆನ್ನಾಗಿ ತೊಗೊಂಡು ಬಂದು ತೋರಿಸ್ತಿದ್ದಾರೆ ಅಂದಾಗ ಯಾವ ಪ್ರಿಪ್ರೇಷನ್ಸ್ ಕೂಡ ಖಂಡಿತವಾಗ್ಲೂ ನಾನು ಮಾಡಲಿಲ್ಲ. ಅವ್ರು ಏನು ಹೇಳಿದ್ರು ಆ ಒಂದು ನಂಬಿಕೆಯಿಂದ ಹೋಗಿ ಕೆಲಸ ಮಾಡಿದ್ದೀನಿ. ಇದ್ರ ಬಗ್ಗೆ ನಾನು ಜಾಸ್ತಿ ಮಾತಾಡೋಕ್ಕೆ ಇಷ್ಟಪಡಲ್ಲ. ಸಿನಿಮಾ ರಿಲೀಸ್ ಆದಮೇಲೆ ಪ್ರಾಬಬ್ಲಿ ಕ್ವೆಶನ್ಸ್ ಅವಾಗ ಬಂದರೆ ಚಂದ. ಚಾನ್ಸ್ ಇಲ್ಲ, ಕೋವಿಡಲ್ಲಿ ಶೂಟ್ ಮಾಡಿದ್ದು ನಾವು, ಕೋವಿಡ್ ಟೈಮಲ್ಲಿ ಶೂಟ್ ಮಾಡಿರೋವಂಥದ್ದು, ಅದೇ ಚಾಲೆಂಜಿಂಗ್ ನಮಗೆ. ಆ್ಯಂಡ್ ನಾವೆಲ್ಲ ಮಾಸ್ಕ್ ಹಾಕಿದ್ವಿ, ಬಟ್ ಶಾರ್ಟ್ ಟೈಮಲ್ಲಿ ಹಾಕಿರಲಿಲ್ಲ. ಅದೆಲ್ಲ ಪಾಪ ಪ್ರತಿಯೊಂದು ಇನ್ಸ್ಟ್ರಕ್ಷನ್ಸ್ನ ಫಾಲೋ ಮಾಡಿದ್ರು ಪಾಪ. ಬಟ್ ಏನು ಮಾಡೋಣ, ಮಳೆಯಲ್ಲಿ ಮಾಸ್ಕ್ ಎಲ್ಲ ಏನು ಹಾಕಿದ್ರು ಒದ್ದೆ ಆಗ್ತಿತ್ತು ಪಾಪ, ಎಲ್ಲ ಟೆಕ್ನಿಷಿಯನ್ಸು ಬಟ್ಟೆ ಎಲ್ಲ. ಆ್ಯಂಡ್ ಇಲ್ಲ ಸರ್, ಹೆಲ್ತ್ ಇಶ್ಯೂಸ್ ಯಾರ್ದು ಏನೂ ಆಗಲಿಲ್ಲ. ಲಕ್ಕಿಲಿ ಬೈ ಗಾಡ್ಸ್ ಕ್ರೇಜ್ ಎಲ್ಲರೂ ಆರೋಗ್ಯವಾಗಿ ಶೂಟಿಂಗ್ ಹೆಂಗೆ ಸ್ಟಾರ್ಟ್ ಮಾಡಿದ್ವೋ ಹಾಗೆ ಎಂಡ್ ಮಾಡ್ಕೊಂಡು ಬಂದ್ವಿ. ಓಕೆ, ಥ್ಯಾಂಕ್ ಯು. ಎಸ್, ಐ ಥಿಂಕ್ ಹಳೆ ಕಾಲದಲ್ಲಿ ಪಫ್ ಸ್ಲೀವ್ ವಿತ್ ಫ್ಲೋರಲ್ ಪ್ರಿಂಟ್ ಸಾರೀಸ್ ಹಾಕ್ತಿದ್ರು. ಸೊ ಅದನ್ನು ಇವಾಗ ಮತ್ತೆ ಬಳಕೆ ಮಾಡಿದ್ದೀವಿ. ಆ್ಯಂಡ್ ಕಾಸ್ಟ್ಯೂಮ್ ಸ್ಟೈಲಿಂಗ್ ಎಂಟೈರ್ ಟೀಮ್ ಕುತ್ಕೊಂಡು ಡಿಸ್ಕಸ್ ಮಾಡಿರುವಂಥದ್ದು. ಇಲ್ಲಿ ಸ್ಟೈಲಿಸ್ಟ್ ಅಂತ ಯಾರೂ ಇಲ್ಲ, ನಾವೇ ಸೇರಿ ಮಾಡಿರುವಂಥದ್ದು. ಆ್ಯಂಡ್ ಲುಕ್ ಆದರೂ ಅಷ್ಟೇ, ಜಡೆ ಹಾಕ್ಕೊಂಡು ಇಟ್ಸ್ ಅ ವೆರಿ ಸಿಂಪಲ್ ಆ್ಯಂಡ್ ತುಂಬ ಎಲಿಗೆಂಟ್ ಆಗಿ ಪ್ರೆಸೆಂಟ್ ಮಾಡಿದ್ದಾರೆ ಆ ಒಂದು ಪಾತ್ರನ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು, ಥ್ಯಾಂಕ್ ಯು.